ನಾವು ಭಿನ್ನರಾಶಿಗಳ ಬಗ್ಗೆ ಮಾತನಾಡುವಾಗ ಮತ್ತು ಅವುಗಳನ್ನು ಬರೆಯುವಾಗ ಭಿನ್ನರಾಶಿಯಲ್ಲಿನ ಮೇಲಿನ ಹಾಗೂ ಕೆಳಗಿನ ಸಂಖ್ಯೆಗಳಿಗೆ ಬೇರೆಯ ಪದಗಳಿಂದನೇ ಹೆಸರಿಸ್ತೇವೆ ಈ ಭಿನ್ನರಾಶಿಯಲ್ಲಿ ಈ ಗೆರೆಯಿಂದ ಮೇಲಿರುವಂತಹ ಪದವನ್ನು ನಾವು ಮೇಲಿನ ಪದ ಅಂತ ಹೇಳೋದಿಲ್ಲ ಹಾಗೆ ಕೆಳಗಿರುವಂತಹ ಪದವನ್ನು ಕೆಳಗಿನ ಪದ ಅಂತ ಹೇಳೋದಿಲ್ಲ ಗಣಿತಜ್ಞರು ಇವುಗಳಿಗಾಗಿಯೇ ವಿಶೇಷ ಹೆಸರನ್ನು ನೀಡಿದ್ದಾರೆ ಈ ಮೇಲಿನ ಪದ ಏನಿದೆ ಇದನ್ನು ಅಂಶ ಅಂತ ಹೇಳಿ ಕರೀತಾರೆ ನ್ಯೂಮರೇಟರ್ ಇನ್ನು ಈ ರೇಖೆಯ ಕೆಳಗೆ ನಾವು ಪ್ರತಿನಿಧಿಸಿರುವಂತಹ ಸಂಖ್ಯೆಯನ್ನು ಛೇದ ಅಂಥೇಳಿ ಕರೀತಾರೆ ಡಿನಾಮಿನೇಟರ್ ಹೇಳಿ ಕರೀತಾರೆ ಈ ಡಿನಾಮಿನೇಟರ್ ಒಂದು ಪೂರ್ಣ ವಸ್ತು ಎಷ್ಟು ಸಮಭಾಗಗಳಾಗಿ ಭಾಗಿಸಲ್ಪಟ್ಟಿದೆ ಅಂತ ತಿಳ್ಸಿದ್ರೆ ಆ ಸಮ ಭಾಗಗಳಲ್ಲಿ ಎಷ್ಟು ಭಾಗಗಳನ್ನು ನಾವು ಪರಿಗಣಿಸಿದ್ದೇವೆ ಅನ್ನೋದನ್ನು ಈ ಅಂಶ ನಮಗೆ ತಿಳಿಸುತ್ತೆ ನಾನು ಈ ಒಂದು ವಿಡಿಯೋದಲ್ಲಿ ಏನು ಮಾಡೋದಕ್ಕೆ ಹೊರಟಿದ್ದೇನೆ ಅಂತ ಹೇಳಿದರೆ ಛೇದ ಸಮ ಇರುವಂತಹ ಭಿನ್ನರಾಶಿಗಳನ್ನು ತೆಗೆದುಕೊಂಡು ಅಥವಾ ಅಂಶ ಸಮ ಇರುವಂತಹ ಭಿನ್ನ ರಾಶಿಗಳನ್ನು ತೆಗೆದುಕೊಂಡು ಆ ಭಿನ್ನರಾಶಿಗಳನ್ನು ಹೋಲಿಕೆ ಮಾಡ್ತಾ ಇದ್ದೇನೆ ಈಗ ಮೊದಲನೇ ಉದಾಹರಣೆಗೆ ಬರೋಣ ನೀವು ಗಮನಿಸ್ಬೋದು ಈ ಪೂರ್ಣ ವಸ್ತುಗಳು ಇಲ್ಲಿ ತೆಗೆದುಕೊಂಡಿರುವಂಥದ್ದು ಎರಡೂ ಸಹ ಸಮ ಇದ್ದಾವೆ ಒಂದೇ ಆಗಿದ್ದಾವೆ ಈ ಪೂರ್ಣ ವಸ್ತುವನ್ನು ಎಷ್ಟು ಸಮಭಾಗಗಳನ್ನಾಗಿ ಮಾಡಿದ್ದಾರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇದು ಸಹ ಏಳು ಸಮಭಾಗಗಳಾಗಿ ಮಾಡಲ್ಪಟ್ಟಿದೆ ಪೂರ್ಣ ವಸ್ತುವಿನಲ್ಲಿ ನಾಲ್ಕು ಬೈ ಏಳು ಮತ್ತು ಈ ಪೂರ್ಣ ವಸ್ತುವಿನಲ್ಲಿ ಮೂರು ಬೈ ಏಳನ್ನು ತೆಗೆದುಕೊಂಡ್ರೆ ಯಾವುದು ಹೆಚ್ಚಾಗಿದೆ ಅಂತ ನೋಡಬೇಕಾಗತ್ತೆ ಈಗ ಮೊದಲಿಗೆ ಈ ನಾಲ್ಕು ಬೈ ಏಳನ್ನು ನಾವು ದೃಶ್ಯೀಕರಿಸೋಣ ಒಂದು ಎರಡು ಮೂರು ನಾಲ್ಕು ಆಫ್ಕೋರ್ಸ್ ನೀವು ನಾಲ್ಕು ಭಾಗಗಳನ್ನು ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಮೂರು ಭಾಗಗಳಿಗೆ ಬಣ್ಣ ಹಚ್ಚಲೇಬೇಕಾಗತ್ತೆ ಇದರಿಂದನೇ ನಿಮಗೆ ಗೊತ್ತಾಗ್ತಾ ಇದೆ ಈ ನಾಲ್ಕು ಬೈ ಏಳು ಅಥವಾ ಏಳನೇ ನಾಲ್ಕು ಏಳನೇ ಮೂರಕ್ಕಿಂತ ಹೆಚ್ಚಿರಬಹುದು ಅಂಥೇಳಿ ನಾವು ಒಮ್ಮೆ ಗಮನಿಸೋಣ ಈಗ ಏಳು ಭಾಗಗಳಲ್ಲಿ ಮೂರು ಭಾಗಗಳನ್ನು ನಾನು ತೆಗೆದುಕೊಳ್ತಾ ಇದ್ದೀನಿ ತ್ರೀ ಔಟ್ ಆಫ್ ಸೆವೆನ್ ಒಂದು ಎರಡಾಯಿತು ಇನ್ನು ಇನ್ನೊಂದನ್ನು ಬಣ್ಣ ಹಚ್ಚಿದ್ರೆ ಏಳು ಭಾಗಗಳಲ್ಲಿ ಮೂರು ಭಾಗಗಳಿಗೆ ಬಣ್ಣ ಹಚ್ಚಿರ್ತೇನೆ ಈಗ ನೀವು ನೋಡ್ತಾ ಇದ್ರೆ ಈ ನಾಲ್ಕು ಬೈ ಏಳು ಅನ್ನುವಂಥದ್ದು ಮೂರು ಬೈ ಏಳಕ್ಕಿಂತ ಹೆಚ್ಚಾಗಿದೆ ಹಾಗಾದರೆ ಈ ಡಿನಾಮಿನೇಟರ್ ಸೇಮ್ ಇತ್ತು ಅಂತ ಹೇಳಿದ್ರೆ ಅಥವಾ ಛೇದ ಒಂದೇ ಇತ್ತು ಅಂತ ಹೇಳಿದ್ರೆ ಈ ಅಂಶದಲ್ಲಿ ಯಾವ ಭಿನ್ನರಾಶಿ ದೊಡ್ಡ ಸಂಖ್ಯೆಯನ್ನು ಹೊಂದಿರುತ್ತೋ ಆ ಭಿನ್ನರಾಶಿ ರಾಶಿ ದೊಡ್ಡದಾಗಿರುತ್ತೆ ಅಂಥೇಳಿ ಈಗ ನಾನು ಈ ಏಳನೇ ನಾಲ್ಕು ಅಥವಾ ನಾಲ್ಕು ಬೈ ಏಳು ಇದು ಈ ಏಳನೇ ಮೂರಕ್ಕಿಂತ ಹೆಚ್ಚು ಅಂತ ತೋರಿಸ್ಬೇಕಾಗಿದೆ ಅದಕ್ಕಾಗಿ ನಾನು ದೊಡ್ಡದು ಅಥವಾ ಚಿಕ್ಕದು ಚಿಹ್ನೆಯನ್ನು ಬಳಸಬೇಕು ನಾನೀಗ ಇಲ್ಲಿ ದೊಡ್ಡದು ಚಿಹ್ನೆಯನ್ನು ಬಳಸ್ತಾ ಇದ್ದೀನಿ ನಿಮಗೆ ಗೊತ್ತು ದೊಡ್ಡದು ಚಿಹ್ನೆಯನ್ನು ನಾವು ಈ ರೀತಿಯಾಗಿ ಬರಿತೇವೆ ಈಗ ನೀವು ಗಮನಿಸ್ಬೋದು ಇದು ದೊಡ್ಡದು ಆಗಿದೆ ಹಾಗೆ ಇದನ್ನು ನಾವು ಚಿಕ್ಕದು ಕಡಿಮೆ ಅಂತ ಸಹ ಹೇಳ್ತೇವೆ ಇದನ್ನು ಹೇಗೆ ನೆನಪಲ್ಲಿಟ್ಕೊಳ್ಬೋದು ನಾನು ಈ ರೀತಿಯಾಗಿ ನೆನಪಲ್ಲಿ ಇಟ್ಕೊಳ್ತೇನೆ ಈ ಓಪನಿಂಗಲ್ಲಿ ವೈಡ್ ಇರುತ್ತೋ ಈ ಭಾಗದಲ್ಲಿ ದೊಡ್ಡ ಸಂಖ್ಯೆ ಬರಬೇಕು ಈ ಓಪನಿಂಗ್ ಎಲ್ಲಿ ಕಡಿಮೆ ಇರುತ್ತೋ ಇಲ್ಲಿ ಇದು ಚಿಕ್ಕ ಸಂಖ್ಯೆಯ ಕಡೆಗೆ ಮುಖ ಮಾಡಿರಬೇಕು ಅಂತ ನೆನಪಲ್ಲಿ ಇಟ್ಕೊಳ್ತೇನೆ ನೀವು ಗಮನಿಸ್ಬೋದು ಈಗ ದೊಡ್ಡ ಸಂಖ್ಯೆ ಈ ಭಾಗದಲ್ಲಿ ಇದ್ದು ಚಿಕ್ಕ ಸಂಖ್ಯೆ ಈ ಭಾಗದಲ್ಲಿ ಇರೋದರಿಂದ ಇಲ್ಲಿ ನಾವು ಬಳಸ್ತಾ ಇರುವಂತಹ ಚಿಹ್ನೆ ದೊಡ್ಡದು ಆಗಿದೆ ಇನ್ನು ಇಲ್ಲಿ ಬರೋಣ ನೀವು ಇಲ್ಲಿ ಬಂದಾಗ ನೀವು ಗಮನಿಸಿದ್ರೆ ಇಲ್ಲಿ ಛೇದ ಒಂದೇ ಇಲ್ಲ ಛೇದ ಬೇರೆ ಬೇರೆ ಆಗಿದೆ ಅಂದರೆ ಈ ಪೂರ್ಣ ವಸ್ತುಗಳು ಒಂದೇ ಗಾತ್ರದವು ಆಗಿದ್ದಾವೆ ಸೇಮ್ ಸೈಜ್ ಇದೆ ಆದರೆ ಅವುಗಳನ್ನು ಭಾಗ ಮಾಡಿದಾರಲ್ಲ ಸಮಭಾಗಗಳನ್ನಾಗಿ ಅದು ಬೇರೆ ಬೇರೆ ಇದೆ ಈ ಒಂದು ಪೂರ್ಣ ವಸ್ತುವನ್ನು ಏಳು ಸಮಭಾಗಗಳನ್ನಾಗಿ ಮಾಡಿದ್ದಾರೆ ಆದರೆ ಈ ಪೂರ್ಣ ವಸ್ತುವನ್ನು ನಾಲ್ಕು ಸಮಭಾಗಗಳನ್ನಾಗಿ ಮಾಡಿದ್ದಾರೆ ಆದರೆ ಇಲ್ಲಿ ನೀವು ಗಮನಿಸಬೇಕಾಗಿರುವಂತಹ ಒಂದು ಅಂಶ ಏನು ಅಂತ ಹೇಳಿದ್ರೆ ಇಲ್ಲಿ ಅಂಶ ಒಂದೇ ಇದೆ ಈ ಎರಡೂ ಪೂರ್ಣ ವಸ್ತುಗಳಲ್ಲಿ ತೆಗೆದುಕೊಂಡಿರುವಂತಹ ಭಾಗಗಳು ಒಂದೇ ಇದ್ದಾವೆ ಈಗ ನಾವು ಹೋಲಿಕೆ ಮಾಡಿ ನೋಡೋಣ ಮೊದಲಿಗೆ ನಾನು ಏಳನೇ ಮೂರನ್ನು ಆಲ್ರೆಡಿ ನೀವು ದೃಷ್ಟೀಕರಿಸಿದ್ದೀರಾ ಏಳು ಭಾಗಗಳಲ್ಲಿ ಮೂರು ಭಾಗ ಎಷ್ಟು ಅಂತ ಹೇಳಿ ಈ ಏಳನೇ ಮೂರನ್ನು ನಾನು ಬಣ್ಣ ಹಚ್ಚಿ ನಿಮಗೆ ತೋರಿಸ್ತಾ ಇದ್ದೇನೆ ಇದು ಆಲ್ರೆಡಿ ಗೊತ್ತಿದೆ ಇಲ್ಲಿರುವಂತಹ ಏಳನೇ ಮೂರೇ ಆಗಿರುತ್ತೆ ಅಥವಾ ತ್ರೀ ಬೈ ಸೆವೆನ್ ಆಗಿರತ್ತೆ ಹಾಂ ಗಮನಿಸಿ ಇದು ಏಳು ಭಾಗಗಳಲ್ಲಿ ಮೂರು ಭಾಗಗಳಿಗೆ ಬಣ್ಣ ಹಚ್ಚಲಾಗಿದೆ ಇನ್ನು ಇಲ್ಲಿ ನಾಲ್ಕು ಭಾಗಗಳಲ್ಲಿ ಮೂರು ಭಾಗಗಳಿಗೆ ಬಣ್ಣ ಹಚ್ಚಬೇಕಾಗಿದೆ ನೋಡೋಣ ಎರಡು ಭಾಗ ಹಾ ಮೂರು ಭಾಗಗಳಿಗೆ ನಾವೀಗ ಬಣ್ಣ ಹಚ್ಚುತ್ತಾ ಇದ್ದೀವಿ ಈಗ ನೀವು ಗಮನಿಸಬಹುದು ಇಲ್ಲಿ ಛೇದ ಕಡಿಮೆ ಇದ್ರೂ ಸಹ ಈ ಏಳಕ್ಕಿಂತ ಛೇದ ಕಡಿಮೆ ಇದ್ರೂ ಸಹ ಈ ಅಂಶ ಯಾವಾಗ ಸಮ ಇತ್ತು ಅಂತ ಹೇಳಿದ್ರೆ ಈ ನಾಲ್ಕನೇ ಮೂರೇ ಏಳನೇ ಮೂರಕ್ಕಿಂತ ದೊಡ್ಡದಾಗಿದೆ ಹಾಗಾದರೆ ಈ ಏಳನೇ ಮೂರು ನಾಲ್ಕನೇ ಮೂರಕ್ಕಿಂತ ಚಿಕ್ಕದು ಅದನ್ನು ನಾವು ಈ ಒಂದು ಚಿಹ್ನೆಯನ್ನು ಬಳಸಿ ಸೂಚಿಸೋಣ ಇಲ್ಲಿ ಏಳನೇ ಮೂರು ನಾಲ್ಕನೇ ಮೂರಕ್ಕಿಂತ ಚಿಕ್ಕದಾಗಿದೆ ನೀವು ಅದನ್ನ ನೋಡಿ ಸಹ ನೋಡ್ಬೋದು ಕಾರಣ ಒಂದು ಪೂರ್ಣ ವಸ್ತು ಏಳು ಭಾಗಗಳಾಗಿ ಅದರಲ್ಲಿ ಮೂರು ಭಾಗ ತೆಗೆದುಕೊಂಡಿದ್ದೀವಿ ಆದರೆ ಅದೇ ಪೂರ್ಣ ವಸ್ತುವನ್ನು ನಾಲ್ಕು ಭಾಗವನ್ನಾಗಿ ಮಾಡಿ ಮೂರು ಭಾಗಗಳನ್ನು ತೆಗೆದುಕೊಂಡಿದ್ದೇವೆ ಹಾಗಾಗಿ ಈ ಒಂದು ಪ್ರಮಾಣ ಇದಕ್ಕಿಂತ ಹೆಚ್ಚಾಗಿದೆ ಇನ್ನು ಮೂರನೇ ಉದಾಹರಣೆಗೆ ನೀವು ಬಂದ್ರಿ ಅಂತ ಹೇಳಿದ್ರೆ ಇಲ್ಲಿ ಸಹ ಡಿನಾಮಿನೇಟರ್ ಸೇಮ್ ಇದೆ ಪೂರ್ಣ ವಸ್ತುವನ್ನು ಸಮಭಾಗಗಳನ್ನಾಗಿ ಏನು ಮಾಡಿದರೆ ಇದು ಸಮವಾಗಿದೆ ಇದರಲ್ಲಿ ಯಾವುದು ದೊಡ್ಡದು ಯಾವುದು ಚಿಕ್ಕದು ಅಂತ ಹೇಳಿದ್ರೆ ಈ ಒಂದು ವಿಡಿಯೋನ ಪಾಸ್ ಮಾಡಿ ನೀವಾಗಿ ಯೋಚನೆ ಮಾಡಿ ಅಂಥೇಳಿ ನಿಮ್ಮನ್ನು ಎನ್ಕರೇಜ್ ಮಾಡ್ತೀನಿ ನಿಮ್ಗೆ ಆಲ್ರೆಡಿ ಈ ಥರದನ್ನ ಈ ಒಂದು ಉದಾಹರಣೆಯಲ್ಲಿ ನೋಡಿದ್ದೀರಿ ಹಾಂ ಈಗ ಒಮ್ಮೆ ದೃಶ್ಯೀಕರಿಸೋಣ ಇದನ್ನು ನಾವು ದೃಶ್ಯೀಕರಿಸುವ ಮೊದಲೇ ನಮಗೆ ತಿಳಿದು ಬರ್ತಾ ಇದೆ ಈ ನಾಲ್ಕನೇ ಮೂರು ಇಲ್ಲಿದೆಯಲ್ವಾ ಈ ನಾಲ್ಕನೇ ಮೂರು ಈ ನಾಲ್ಕನೇ ಎರಡಕ್ಕಿಂತ ಹೆಚ್ಚಾಗಿರುತ್ತೆ ಅಂಥೇಳಿ ಅದನ್ನು ನಾವೀಗ ನೋಡೋಣ ಈಗ ನಾಲ್ಕನೇ ಮೂರು ನಿಮ್ಗೆ ಆಲ್ರೆಡಿ ಗೊತ್ತಿದೆ ನಾಲ್ಕು ಭಾಗಗಳಲ್ಲಿ ಮೂರು ಭಾಗಗಳಿಗೆ ಬಣ್ಣ ಹಚ್ಚಲಾಗಿದೆ ಇಲ್ಲಿರುವಂಥದ್ದೇ ಅದು ನಾಲ್ಕು ಭಾಗಗಳಲ್ಲಿ ಮೂರು ಭಾಗಗಳಿಗೆ ಬಣ್ಣ ಹಚ್ಚಿ ನಾವು ತೆಗೆದುಕೊಳ್ತಾ ಇದ್ದೇವೆ ಇನ್ನು ನಾಲ್ಕನೇ ಎರಡು ಅಂತ ಹೇಳಿದ್ರೆ ನಾಲ್ಕು ಭಾಗಗಳಲ್ಲಿ ಎರಡು ಭಾಗಗಳಿಗೆ ಬಣ್ಣ ಹಚ್ಚಲಾಗ್ತಾ ಇದೆ ನಾಲ್ಕು ಭಾಗಗಳಲ್ಲಿ ಎರಡು ಭಾಗಗಳಿಗೆ ನಾಲ್ಕು ಭಾಗಗಳಲ್ಲಿ ಎರಡು ಭಾಗಗಳಿಗೆ ಬಣ್ಣ ಹಚ್ಚೋದು ಅಂತ ಹೇಳಿದ್ರೆ ಅದು ಒಂದು ಪೂರ್ಣ ವಸ್ತುವಿನ ಅರ್ಧವೇ ಆಗಿರುತ್ತದೆ ನೀವು ಇದನ್ನು ಸರಳೀಕರಿಸಿದ್ರಿ ಅಂತ ಹೇಳಿದ್ರೆ ಈ ನಾಲ್ಕನೇ ಎರಡು ಅಂಶ ಮತ್ತು ಛೇದ ಏನಿದೆ ಇದು ಎರಡರಿಂದ ಭಾಗಿಸಲ್ಪಡುತ್ತೆ ಎರಡು ಒಂದ್ಲಿ ಎರಡು ಎರಡೆರಡಲಿ ನಾಲ್ಕು ಅಂದರೆ ಒಂದು ಬೈ ಎರಡೇ ಆಗಿದೆ ಅದನ್ನು ನೀವು ಇಲ್ಲಿ ನೋಡು ಸಹ ನೋಡಬಹುದಾಗಿರುತ್ತೆ ಈ ಒಂದು ಪೂರ್ಣ ವಸ್ತುವಿನ ಅರ್ಧ ಆಗಿದೆ ಈ ನಾಲ್ಕನೇ ಎರಡು ಈಗ ನೀವು ನೋಡಿದ ತಕ್ಷಣ ಗೊತ್ತಾಗ್ತಾ ಇದೆ ಈ ನಾಲ್ಕನೇ ಮೂರು ನಾಲ್ಕನೇ ಎರಡಕ್ಕಿಂತ ದೊಡ್ಡದಾಗಿದೆ ಅದನ್ನು ನಾವು ಚಿಹ್ನೆಯಲ್ಲಿ ಗುರುತಿಸೋಣ ನಾಲ್ಕನೇ ಮೂರು ನಾಲ್ಕನೇ ಎರಡಕ್ಕಿಂತ ದೊಡ್ಡದಾಗಿದೆ ಇನ್ನು ಈ ಕೊನೆಯ ಒಂದು ಉದಾಹರಣೆಗೆ ಬಂದ್ರಿ ಅಂತ ಹೇಳಿದ್ರೆ ನಾಲ್ಕನೇ ಎರಡು ಆರನೇ ಮೂರು ನೀವು ನೋಡ್ಬೋದು ಇಲ್ಲಿ ಏನು ಡಿನಾಮಿನೇಟರ್ ಇದೆ ಇದು ಬೇರೆ ಬೇರೆ ಇದೆ ಹಾಗೆ ಅಂಶ ಸಹ ಬೇರೆ ಬೇರೆ ಇದೆ ನೋಡೋಣ ಈ ನಾಲ್ಕನೇ ಎರಡು ಅಂದರೆ ಈಗ ಆಲ್ರೆಡಿ ನೀವು ಗಮನಿಸಿದರೆ ನಾಲ್ಕನೇ ಎರಡು ಅಂತ ಹೇಳಿದ್ರೆ ಆ ಒಂದು ಪೂರ್ಣ ವಸ್ತುವಿನ ಅರ್ಧವೇ ಆಗಿರುತ್ತೆ ನೀವು ನೋಡ್ಬೋದು ಇದು ನಾಲ್ಕನೇ ಎರಡು ಆಗಿದೆ ಅಲ್ವಾ ಇನ್ನು ಆರನೇ ಮೂರು ಹೇಳಿದ್ರೆ ಆರರಲ್ಲಿ ಮೂರು ಭಾಗ ಆರರಲ್ಲಿ ಮೂರು ಭಾಗ ಅಂದರೆ ಅದು ಸಹ ಒಂದು ಪೂರ್ಣ ವಸ್ತುವಿನ ಅರ್ಧವೇ ಆಗಿರುತ್ತೆ ನೀವು ಇಲ್ಲಿ ನಾವು ಆರು ಭಾಗಗಳಲ್ಲಿ ಮೂರು ಭಾಗವನ್ನು ತೆಗೆದುಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಇದು ಪೂರ್ಣ ವಸ್ತುವಿನ ಅರ್ಧವೇ ಆಗಿರುತ್ತೆ ಹಾಗಾದರೆ ಇವೆರಡೂ ಸಹ ಸಮಾನ ಭಿನ್ನರಾಶಿಗಳಾದವು ನಾಲ್ಕನೇ ಎರಡು ಮತ್ತು ಆರನೇ ಮೂರು ಸಮಾನ ಭಿನ್ನರಾಶಿಗಳಾಗಿವೆ ನೀವು ನಾಲ್ಕನೇ ಎರಡನ್ನು ಎರಡರಿಂದ ಅಂಶ ಮತ್ತು ಛೇದವನ್ನು ಬಾಗ್ಸಿದ್ರಿ ಅಂತ ಹೇಳಿದ್ರೆ ಎರಡೆರಡ್ಲಿ ನಾಲ್ಕು ಎರಡೊಂದ್ಲಿ ಎರಡು ಅರ್ಧ ಬರುತ್ತೆ ಹಾಗೆ ಮೂರು ಬೈ ಆರನ್ನು ಆರನೇ ಮೂರನ್ನು ಮೂರಿಂದ ಬಾಗ್ಸಿದ್ರಿ ಅಂತ ಹೇಳಿದ್ರೆ ಮೂರೊಂದ್ಲಿ ಮೂರು ಮೂರ ಆರು ಅರ್ಧವೇ ಬರುತ್ತೆ ಈ ಎರಡು ಭಿನ್ನ ರಾಶಿಗಳು ಸಹ ಸಮಾನ ಭಿನ್ನ ರಾಶಿಗಳಾಗಿವೆ ಅದನ್ನು ನೀವು ಸಹ ನೋಡ್ಬೋದಾಗಿದೆ ಎರಡು ಸಹ ಸಮಾನ ಭಿನ್ನ ರಾಶಿಗಳಾಗಿವೆ ನಾವು ಈ ರೀತಿಯಾಗಿ ಛೇದ ಒಂದೇ ಇರುವಂತಹ ಮತ್ತು ಅಂಶ ಒಂದೇ ಇರುವಂತಹ ರಾಶಿಗಳನ್ನು ಹೋಲಿಕೆ ಮಾಡಿದ್ವಿ